ಎಲ್ಲ ಇಷ್ಟಾರ್ಥಗಳನ್ನು ನಾವು ಪಡೆಯುವಂಥ ಈ ಮುದ್ರ, ಎಲ್ಲ ಬಯಕೆಗಳನ್ನು ಈಡೇರಿಸುವಂಥ ಕಾಮಧೇನುವಿನ ಮಗುವೆ ಅಂದರೆ ಕರು ಸುರಭಿ ಅಂತ ಕರೆಯುವ ಈ ವಾಯುತತ್ವದ ಬೆರಳು ಆಕಾಶ ತತ್ವದ ಬೆರಳಿಗೆ ಸೇರಿಸುವಂಥದ್ದು. ಆನಂತರ ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಒಂದು ಮುಖ್ಯವಾದಂಥ ಮತ್ತೊಂದು ಮುದ್ರಾ. ಈ ಮುದ್ರೆ ಬೇಡಿದ್ದನ್ನೆಲ್ಲ ಕೊಡುವಂಥದ್ದು. ಕೈಲಾಸದಲ್ಲಿ ವೈಕುಂಠದಲ್ಲಿ ಇರುವಂಥ ಎಲ್ಲ ಇಷ್ಟಾರ್ಥಗಳನ್ನು ನಾವು ಪಡೆಯುವಂಥ ಈ ಮುದ್ರ. ಸ್ವರ್ಗದಲ್ಲಿ ಇಷ್ಟಾರ್ಥಗಳನ್ನು ಕೊಡುವಂಥ ಕಾಮಧೇನು, ಎಲ್ಲ ಬಯಕೆಗಳನ್ನು ಈಡೇರಿಸುವಂಥ ಕಾಮಧೇನುವಿನ ಮಗುವೆ ಅಂದರೆ ಕರು ಸುರಭಿ ಅಂತ ಕರೆಯುವಂಥ. ಕಾಮಧೇನುವಿನಷ್ಟೇ ಪವಿತ್ರ, ಎಲ್ಲ ಇಷ್ಟಾರ್ಥಗಳನ್ನು ಕೊಡುವಂತಹ ಈ ಸುರಭಿ ಮುದ್ರ ನಾಲ್ಕು ಬೆರಳುಗಳನ್ನು ಕೆಚ್ಚಲಿನ ಮೊಲೆಯ ಆಕಾರಕ್ಕೆ ಬರುವಂಥದ್ದು. ಈ ಮುದ್ರೆಯ ಹೆಸರೇ ಸುರಭಿ ಮುದ್ರ. ಸುರಭಿ ಎಂದರೆ ಕಾಮಧೇನುವಿನ ಕರು, ಸುರಭಿ. ಈ ಮುದ್ರೆಯನ್ನು ಮಾಡುವಂಥದ್ದು ಒಂದು ಸ್ವಲ್ಪ ಕ್ಲಿಷ್ಟ ಆಗಬಹುದು ಕೆಲವರಿಗೆ, ಕೆಲವರಿಗೆ ಈಸಿ ಬರಬಹುದು. ಅದೇನು ತೊಂದರೆ ಏನೂ ಇಲ್ಲ. ಅದನ್ನೇ ಸರಿಯಾದ ರೀತಿಯಲ್ಲಿ, ಕ್ರಮವಾದ ರೀತಿಯಲ್ಲಿ ಅಭ್ಯಾಸ ಮಾಡುವಂಥದ್ದನ್ನು ನಾನು ಒಂದೊಂದಾಗಿ ಬಿಡಿ ಬಿಡಿಯಾಗಿ ಹೇಳಿಕೊಡ್ತೀನಿ. ಇವತ್ತು ಗೊಂದಲ ಯಾವುದೇ ಕಾರಣಕ್ಕೂ ಬೇಡ. ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ. ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು. ಹಿಂದೆ ನಡೆದಂಥ ಶಿಬಿರದಲ್ಲಿ ಇಬ್ಬರು ಮಾತಾಡಿರುವಂಥದ್ದು, ಅದರ ಅನುಭವ ನೀವೇ ನೋಡಿ. ನಮಸ್ಕಾರ, ನಾನು ಡಾಕ್ಟರ್ ಜಿ ತಿಮ್ಮರಾಯೇಗೌಡ. ನಮಸ್ಕಾರ, ನಾನು ಲಕ್ಷ್ಮೀ ರಾಣಿ. ನಾನು ನೆಲಮಂಗಲದಲ್ಲಿ ಚರ್ಮರೋಗ ತಜ್ಞನಾಗಿದ್ದೇನೆ. ಕಳೆದ 40 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಈಗ ನಾನು ಹೋಲಿಸ್ಟಿಕ್ ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಸಮಗ್ರವಾಗಿ ದೀರ್ಘಕಾಲೀನ ಕಾಯಿಲೆಗಳಿಗೆ ನಾವು ಚಿಕಿತ್ಸೆಯನ್ನು ಮಾಡುವ ಪದ್ಧತಿಯನ್ನು ಪ್ರಸರ್ ಮಾಡ್ತಾ ಇದ್ದೇವೆ. ಈಗ ನಾನು ಇಲ್ಲಿ ಹಂಸಯೋಗ ಫೌಂಡೇಶನ್ನಲ್ಲಿ ಮುದ್ರಾ ಕ್ಲಾಸ್, ಅದು ಅನೇಕ ಮುದ್ರೆಗಳನ್ನು ಬರೀ 2 ಗಂಟೆಯಲ್ಲಿ ದೀರ್ಘವಾಗಿ ತಿಳಿಸಿದ್ದಾರೆ. ಈ ಮುದ್ರೆ ಅನ್ನೋದು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ. ನಾವು ಮುದ್ರೆಗಳನ್ನು ಗೊತ್ತಿಲ್ಲದೆ ಧರಿಸ್ತಲೇ ಇರ್ತೀವಿ. ನಮ್ಮ ಜೀವನದಲ್ಲಿ ಭರತನಾಟ್ಯದಲ್ಲಿ, ಕಥಕಟೆಯಲ್ಲಿ, ಯೋಗದಲ್ಲಿ, ಪ್ರಾಣಾಯಾಮ ಎಲ್ಲ ಕಡೆ ಬರ್ತದೆ. ಆದರೆ ಯಾರಿಗೂ ಇದು ಗೊತ್ತೇ ಇಲ್ಲ. ಇಂತಹ ಬಹಳ ಪ್ರಬುದ್ಧವಾದ, ಅತ್ಯಮೂಲ್ಯವಾದ ಒಂದು ಜ್ಞಾನವನ್ನು ಶ್ರೀಯುತರು ಎಲ್ಲರಿಗೂ ಇಲ್ಲಿ ಕೊಡ್ತಾ ಇದ್ದಾರೆ. ಇದಕ್ಕೆ ನಾನು ನಮ್ಮ ಪರವಾಗಿಯೂ, ಅವು ಯಾರೆಲ್ಲ ಜ್ಞಾನವನ್ನು ಬಯಸಿ ಬರ್ತಾರೆ ಎಲ್ಲರ ಪ್ರಾರ್ಥನೆ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ. ಭಾಳ ಉತ್ತಮ ಕಾರ್ಯವಾಗಿದೆ, ಎಲ್ಲರೂ ಇದರ ಸದುಪಯೋಗವನ್ನು ಪಡೆಯಬೇಕು ಅಂತ. ಮತ್ತೆ ಕಿತ್ತಡ, ಈ ಮುದ್ರೆ ಯಾವ ರೀತಿ ಮಾಡಬೇಕು ಅಂತ ನೋಡೋಣವೇ ಬನ್ನಿ. ಮೊದಲಿಗೆ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು. ಈ ವಾಯುತತ್ವದ ಬೆರಳು ಆಕಾಶ ತತ್ವದ ಬೆರಳಿಗೆ ಸೇರಿಸುವಂಥದ್ದು. ಆನಂತರ ಎಡಗೈಯಿಂದ ಬಲಗೈ ಮಧ್ಯದ ಬೆರಳಿಗೆ ಈ ರೀತಿ ಸೇರಿಸುವಂಥದ್ದು. ಸ್ವಲ್ಪ ಕೆಲವೊಬ್ಬರಿಗೆ ಕ್ಲಿಷ್ಟ ಆಗುತ್ತೆ. ಆನಂತರ ಈ ಬೆರಳು, ಉಂಗುರ ಬೆರಳು, ಬಲಗೈ ಉಂಗುರ ಬೆರಳು, ಎಡಗೈ ಏನು ಬೆರಳಿದೆ ಈ ಬೆರಳನ್ನು ಸ್ಪರ್ಶಿಸುವಂಥದ್ದು. ಆನಂತರ ಬಲಗೈಯಿಂದ, ಕಿರಿಬೆರಳಿನಿಂದ ಎಡಗೈ
ಉಂಗುರ ಬೆರಳಿಗೆ ಸ್ಪರ್ಶ ಮಾಡುವಂಥದ್ದು. ಇದೇ ಸುರಭಿ ಮುದ್ರೆ. ಸ್ವಲ್ಪ ಕ್ಲಿಷ್ಟ ಆಗುತ್ತೆ, ಸ್ವಲ್ಪ ಈ ರೀತಿ ಮಾಡುವಂಥದ್ದು. ಒಂದಕ್ಕೊಂದು ವಿರುದ್ಧ ದಿಕ್ಕಲ್ಲಿ, ಅಪೋಸಿಟ್ ಡೈರೆಕ್ಷನಲ್ಲಿ ಹಿಡಿಯುವಂಥದ್ದು, ಇದುವೇ ಸುರಭಿ ಮುದ್ರೆ. ನೋಡಿ, ನಾಲ್ಕು ಬೇರೆ ಬೇರೆ ವಿರುದ್ಧ 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 ಇಷ್ಟೇ. ಈ ಬೆರಳುಗಳನ್ನು ಎಬ್ಬೆಟ್ಟಬೇಕಾದ್ರೂ ಸಪ್ರೇಟ್ ಮಾಡುವಂಥದ್ರಿಂದ ಅದು ಬೇರೆ ಲಾಭದಾಯಕ, ಬೆರಳುಗಳನ್ನು ಸೇರಿಸುವುದರಿಂದ ಅದು ಬೇರೆ ಲಾಭದಾಯಕ. ಈಗ ಹೇಳ್ತೀನಿ ನಾನು ಹಾಗೆ. ಈ ಮುದ್ರೆಯನ್ನು 10-15 ನಿಮಿಷಗಳ ಕಾಲ ದಿನನಿತ್ಯ ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು. ತೋರು ಬೆರಳು ವಾಯುತತ್ವ, ಮಧ್ಯದ ಬೆರಳು ಆಕಾಶತತ್ವ, ಇವು ಎರಡು ಒಂದಕ್ಕೊಂದು ಸೇರಿದಾಗ ನಮ್ಮ ದೇಹದಲ್ಲಿ ಇರುವಂಥ ವಾತ ದೋಷಗಳು ಸಂಪೂರ್ಣವಾಗಿ ದೂರವಾಗುವಂಥವು. ಅದೇ ರೀತಿಯಲ್ಲಿ ಇದು ಭೂತತ್ವದ ಬೆರಳು, ಇದು ಜಲತತ್ವದ ಬೆರಳು. ವಿರುದ್ಧ ದಿಕ್ಕಿನಲ್ಲಿ ಈ ರೀತಿ ಸ್ಪರ್ಶ ಮಾಡಿದಾಗ ದೇಹದ ಎಲ್ಲ ಜಡತ್ವ ಮತ್ತು ನೀರಿನಿಂದ ಆದಂಥ ಲೋಪದೋಷಗಳು, ದೇಹದಲ್ಲಿ ನೀರಿನಂಶ ಕಮ್ಮಿ ಇದ್ದಾಗ ಅದನ್ನು ಕೂಡ ಸರಿದಿದ್ದುವಂಥದ್ದು. ಪೃಥ್ವಿ ಅಂದರೆ ಈ ದೇಹ, ಈ ದೇಹದಲ್ಲಿ ಏನಾದರೂ ಲೋಪದೋಷಗಳು ಆದಂತಹ ಪಕ್ಷಗಳಲ್ಲಿ ಅದನ್ನು ಕೂಡ ಸರಿದಿದ್ದುವಂಥದ್ದು. ಆರೋಗ್ಯದ ದೃಷ್ಟಿಯಿಂದ ಕೂಡ ಉತ್ತಮವಾದಂಥ ಈ ಮುದ್ರೆ, ಸುರಭಿ ಮುದ್ರೆಯ ಬೆರಳುಗಳ ಸಂಯೋಜನೆಯಿಂದ ನಮ್ಮ ದೇಹದ ಬಹುತೇಕ ಗ್ರಂಥಿಗಳು ಉದ್ದೀಪನಗೊಳ್ಳುತ್ತವೆ. ಅದರಲ್ಲೂ ಮೂತ್ರಪಿಂಡಗಳ ಬಳಿ ಇರುವ ಅಡ್ರಿನಲ್, ಕುತ್ತಿಗೆಯ ಬಳಿಯ ಥೈರಾಯ್ಡ್ ಮತ್ತು ಪ್ಯಾರಥೈರಾಯ್ಡ್ ಹಾಗೂ ಶಿರದಲ್ಲಿರುವ ಪಿಟ್ಯುಟರಿ ಮತ್ತು ಪೀನಿಯಲ್ ಗ್ರಂಥಿಗಳು ಚಟುವಟಿಕೆಗೊಳ್ಳುತ್ತವೆ. ಸುರಭಿ ಮುದ್ರೆ ನೇರ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥ, ಬುದ್ಧಿ ಚುರುಕಾಗುವುದು, ಸೃಜನಶೀಲತೆ ಹೆಚ್ಚಾಗುವುದು, ಏಕಾಗ್ರತೆ ಹೆಚ್ಚಾಗುವುದು, ಇಂತಹ ಅನೇಕ ಗೊಂದಲಮಯ ಇಲ್ಲದಂತೆ ಮಾಡುವಂಥದ್ದು ಈ ಸುರಭಿ ಮುದ್ರೆ. ಸುರಭಿ ಮುದ್ರೆಯು ತನ್ನ ಅನ್ವರ್ಥನಾಮದಂತೆ ನಮ್ಮ ಇಷ್ಟಾರ್ಥಗಳನ್ನು ಪಡೆಯಲು ಸಹಾಯಕವಾಗಿದೆ. ನಮ್ಮ ಮನಸ್ಸನ್ನು ಯಾವಾಗಲೂ ಚಂಚಲವಾಗಿರುತ್ತದೆ. ಈ ಚಂಚಲತೆಯನ್ನು ನಿವಾರಿಸಲು ಸುರಭಿ ಮುದ್ರೆಯಲ್ಲಿಯೇ ಬಿಡುವಾಗಿರುವ ಅಗ್ನಿತತ್ವದ ಬೆರಳುಗಳನ್ನು ವಾಯುತತ್ವದ ತೋರು ಬೆರಳುಗಳ ಕೆಳಭಾಗಕ್ಕೆ ಸ್ಪರ್ಶಿಸಿದರೆ ಚಂಚಲತೆ ದಿನೇ ದಿನೇ ಕಡಿಮೆಯಾಗುತ್ತಾ ಹೋಗುವುದು. ಅದೇ ರೀತಿ ಆಕಾಶ ತತ್ವ ನಾದಕ್ಕೆ ಆನಂದಪೂರ್ಣ ಶಾಂತತೆಗೆ ಸಂವಾದಿಯಾಗಿದೆ. ಅಂತೆಯೇ ಅಗ್ನಿತತ್ವದ ಎರಡು ಹೆಬ್ಬೆಟ್ಟುಗಳನ್ನು ಆಕಾಶ ತತ್ವದ ಮಧ್ಯ ಬೆರಳುಗಳ ಕೆಳಭಾಗಕ್ಕೆ ಸುರಭಿ ಮುದ್ರೆಯಲ್ಲಿ ಸ್ಪರ್ಶಿಸಬೇಕು. ಆಗ ಮನಸ್ಸು ಶಾಂತವಾಗಿ ಆನಂದಪೂರ್ಣವಾಗಿರುತ್ತದೆ. ಪೂಜಾ ಸಂದರ್ಭದಲ್ಲಿ ಭಗವಂತನಿಗೆ ನಿವೇದನೆ ಮಾಡುವಾಗ ಇಟ್ಟ ಖಾದ್ಯ ಪದಾರ್ಥಗಳು ಸುರಭಿ ಕಾಮಧೇನುವಿನ ಕೆಚ್ಚಲಿನಿಂದ ಹರಿದು ಬರುವ ಅಮೃತಧಾರೆಯಂತೆ ಭಗವಂತನಿಗೆ ಶ್ರದ್ಧಾ ಭಕ್ತಿ ಪ್ರೀತಿಗಳಿಂದ ಅರ್ಪಿತವಾಗಲಿ ಎಂಬುದನ್ನು ನಿವೇದಿಸುವ ಪವಿತ್ರ ಮುದ್ರೆ ಸುರಭಿ ಮುದ್ರೆ. ಅಂತೆಯೇ ಇಂದೂ ಕೂಡ ಹಿರಿಯರು ಭಗವಂತನಿಗೆ ನಿವೇದನವಾಗದ ಯಾವುದೇ ಖಾದ್ಯ ಪದಾರ್ಥಗಳನ್ನು ಸ್ವೀಕರಿಸುವುದಿಲ್ಲ ಎಂಬುದು ಗಮನಾರ್ಹ. ಈ ಬೆರಳುಗಳ ಕ್ಲಿಷ್ಟ ಸಂಯೋಜನೆಯ ಈ ಸಂಪರ್ಕ ಮುದ್ರೆಯಿಂದ ಪ್ರತಿಫಲಿಸುವ ಧನಾತ್ಮಕ ಮತ್ತು ಗುಣಾತ್ಮಕ ಕಿರಣಗಳು ನಿವೇದನಕ್ಕಿಟ್ಟ ಆಹಾರ ಪದಾರ್ಥಗಳ ಮೇಲೆ ಪ್ರಭಾವ ಬೀರುವುದರಿಂದ, ಅಂತಹ ಶಕ್ತಿಪೂರಕ ಆಹಾರಗಳನ್ನು ಸ್ವೀಕರಿಸುವುದರಿಂದ ಸ್ವಾಭಾವಿಕವಾಗಿ ನಮ್ಮ ಚೈತನ್ಯವು ಪ್ರಭಾವಗೊಳ್ಳುತ್ತದೆ. ಪೂಜೆ ವೇಳೆಯಲ್ಲಿ ನಿವೇದನೆಯನ್ನು ಮಾಡುವಾಗ ಈ ಮುದ್ರೆಯನ್ನು ಪೂಜೆಯ ಅಂಗವಾಗಿ ಮಾಡುವುದು ಆಧ್ಯಾತ್ಮಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಲಾಭವೇ ಲಾಭದಾಯಕ. ಇದರಿಂದ ಬೆಳಗಿನ ಜಾವ ಅಂದರೆ ಪೂಜೆ ಮಾಡುವ ಸಂದರ್ಭದಲ್ಲಿ ಇದನ್ನು ಆಚರಿಸುವುದರಿಂದ ತುಂಬ ಉತ್ತಮವಾದ ಲಾಭವೇ ಲಾಭ. ಬೇರೆ ಸಂದರ್ಭದಲ್ಲಿ ಕೂಡ ಮಾಡಬಹುದು, ಫಲಿತಾಂಶ ಒಂದು ಸ್ವಲ್ಪ ಕಮ್ಮಿ ಆಗಬಹುದು. ಇದು ನಿಮ್ಮ ನಿಮ್ಮ ವಿಚಾರಕ್ಕೆ ಬಿಟ್ಟಂಥ ವಿಚಾರ. ಇನ್ನು ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ, ನೋಡುವುದಕ್ಕೆ ಅದ್ಭುತವಾದಂಥ ಮುದ್ರೆ.
ಆಚರಿಸುವುದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟ ಆಗಬಹುದು. ಮನಸ್ಸು ಮಾಡಿದರೆ ಕ್ಲಿಷ್ಟ ಯಾವುದೂ ಇಲ್ಲ ಅಲ್ವೇ. ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತ ಶಾಂತ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.